ನಾವು ಮೊನ್ನೆ ತಾನೇ ಒಂದು ಹಾಸ್ಪಿಟಲ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅಲ್ಲಿ ವಿದ್ಯುತ್ ಕೊರತೆಯಾಗಿ ಏನೆಲ್ಲ ಸಮಸ್ಯೆ ಆಯಿತು ಅಂತ. ಯಾಕೆಂದ್ರೆ ಅಲ್ಲಿ ಸಣ್ಣ ಪುಟ್ಟ ಆಸ್ಪತ್ರೆಗಳಲ್ಲಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಕ್ನಿಷಿಯನ್ಸ್ ಇರೋದಿಲ್ಲ ಅಂತ. ಮತ್ತೆ ಈ ವಿಚಾರವಾಗಿ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಚಿಂತಾಮಣಿಯಲ್ಲೂ ಕೂಡ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ರೀತಿಯಾದಂತಹ ಘಟನೆ ಸಂಭವಿಸಿರುವಂತದ್ದು, ಜೊತೆಗೆ ಕತ್ತಲೆಯಲ್ಲಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಯ್ತು, ಯಾಕೆ ಹಿಂಗಾಯ್ತು, ಅಲ್ಲಿನ ಆಡಳಿತ ವರ್ಗ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಇದ್ದಾರೋ ಇಲ್ವೋ ಅನ್ನೋ ಪ್ರಶ್ನೆ ಈಗ ಅಲ್ಲಿನ ರೋಗಿಗಳಿಗೆ, ಜೊತೆಗೆ ಅಲ್ಲಿನ ಸಾರ್ವಜನಿಕರು ಕೂಡ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ, ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಗಳ ಆಗರಣೆ ಇದೆ. ಅಲ್ಲಿ ವಿದ್ಯುತ್ ಹೋದ್ರೂ ಕೂಡ ಜನರೇಟರ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಜನ ಇಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲಿ ಕನಿಷ್ಠ ಪಕ್ಷ ಅದನ್ನ ಆನ್ ಮಾಡ್ಲಿಕ್ಕೂ ಯಾರು ಇಲ್ಲ. ಅಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಜನರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರತೆ ಎನ್ನುವುದು ನಿಜಕ್ಕೂ ಕೂಡ ಎದ್ದು ಕಾಣಿಸ್ತಾ ಇದೆ. ಇದು ಒಂದು ವಿಚಾರ ಅಲ್ಲ, ಪದೇ ಪದೇ ಇದೇ ರೀತಿಗಳು ಆಗ್ತಾ ಇರುತ್ತೆ. ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ, ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದೇ ಇಲ್ಲ. ಫೋನ್ ಮಾಡಿದಾಗ ನಾವು ಸರಿ ಮಾಡ್ತೀವಿ, ಕೂಡಲೇ ಸರಿ ಮಾಡ್ತೀವಿ, ಎಲ್ಲ ಸರಿ ಹೋಯ್ತು ಅಂತ ಹೇಳ್ತಾರೆ. ಕತ್ತಲಲ್ಲೇ ದಾದಿಯರು ಚಿಕಿತ್ಸೆ ನೀಡಿದಂತಹ ಪ್ರಸಂಗ ಕೂಡ ಅಲ್ಲಿ ನಡೆದಿದೆ. ಏನು ಮಾಡೋಕ್ಕಾಗಲ್ವಲ್ಲ, ಕೊಡ್ಲೇಬೇಕಲ್ಲ, ಕತ್ತಲಲ್ಲೇ ಕೊಟ್ಟಿದ್ದಾರೆ ಅವರು. ಕನಿಷ್ಠ ಪಕ್ಷ ಅಲ್ಲಿ ಒಂದು ಸಣ್ಣ UPS ವ್ಯವಸ್ಥೆನೂ ಕೂಡ ಇಲ್ಲ. ಅಲ್ಲಿ ಮಳೆ ಬಂದ್ರೆ ವಾರ್ಡ್ ಪಕ್ಕದಲ್ಲೇ ಗುಂಡಿ ತುಂಬಾ ನೀರು ನಿಂತ್ಕೊಳ್ಳುತ್ತೆ. ಗುಂಡಿಯ ನೀರಲ್ಲ, ಮಳೆ ನೀರಲ್ಲ, ಅಲ್ಲೇ ನಿಂತ್ಕೊಳ್ಳುತ್ತೆ. ಗಮನಿಸಿ ದೃಶ್ಯಾವಳಿಗಳು, ನಿಮಗೇನಾದ್ರು ಕಾಣಿಸಿದೆಯೋ ಅಂತ ಗೊತ್ತಿಲ್ಲ, ನನಗಂತೇನು ಕಾಣಿಸ್ತಾ ಇಲ್ಲ. ಮಳೆ ನೀರು ನಿಂತಿದ್ರು ಕೂಡ ಅಧಿಕಾರಿಗಳ ಕಡೆ ಗಮನ ಹರಿಸಲ್ಲ. ಬಿಕಾಸ್ ಅವ್ರ ಮನೆ ಅಲ್ವಲ್ಲ, ಅವ್ರಿಗೆ ಬೇಕು ಅಂದ್ರೆ ಒಳ್ಳೊಳ್ಳೆ ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆನ ತಗೊಳ್ತಾರೆ ಏನಾರ ಹೆಚ್ಚು ಕಮ್ಮಿ ಆದಾಗ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಣಂತಿಯರು ಮಕ್ಕಳು ನಿಜಕ್ಕೂ ಗೋಳಾಟ ಅಲ್ಲಿ ಕೇಳಲಿಕ್ಕಾಗ್ತಾ ಇಲ್ಲ. ಯಾಕಿಂತ ನಿರ್ಲಕ್ಷ್ಯನ ವಹಿಸ್ತೀರಾ? ಅಲ್ಲಿ ಜನರೇಟರ್ ನೋಡಿ, ತೋರಿಸ್ತಾ ಇದೆ ನಿಮ್ಗೆ, ಜನರೇಟರ್ ಕೂಡ ಇದೆ, ಅದನ್ನ ಆನ್ ಮಾಡ್ಲಿಕ್ಕೆ ಯಾರು ಇಲ್ಲ. ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಹೆಚ್ಚು ಕಮ್ಮಿ ಆಯ್ತು, ಯಾರೋ ಪಾಪ ಗರ್ಭಿಣಿ ಪೇಷಂಟ್ಸ್ ಯಾರೋ ಬಂದ್ರು ಎಮರ್ಜೆನ್ಸಿ ಡೆಲಿವರಿ ಅಂತ ಏನೋ ಬಂದ್ರು, ಅವ್ರು ಈ ತರದೆಲ್ಲ ಎಮರ್ಜೆನ್ಸಿ ಇಟ್ಕೊಳ್ಳೋದ ಬಿಡಿ, ಇಲ್ಲಿ ಆಗಲ್ಲ ಬೇರೆ ಕಡೆ ಹೋಗಿಂದ ಕಳಿಸ್ತಾರೆ. ಬಂದ್ರು ಕನಿಷ್ಠ ಪಕ್ಷ ಯಾರೋ ಬಂದ್ರು, ಏನ್ ಮಾಡ್ತೀರ ಅವಾಗ, ಯಾರು ಹೊಣೆ ಅವಾಗ? ಇದು ಪದೇ 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 ನಿಮ್ಗೆ ಈ ರೀತಿಯಾದಂತಹ ನಿಮ್ಮ ನಿರ್ಲಕ್ಷ್ಯಗಳನ್ನ, ನಿಮ್ಮ ಅವ್ಯವಸ್ಥೆಗಳನ್ನ ನಿಮ್ಗೆ ಹೇಳಿ 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 ನಮಗೂ ಬೇಜಾರಾಗೋಗ್ಬಿಟ್ಟಿದೆ. ಆದ್ರೂ ನಿರ್ಲಕ್ಷ್ಯಗಳನ್ನ ತೋರಿಸೋದ್ ಬಿಡೋದಿಲ್ಲ. ಒಂದ್ ವೇಳೆ ನಿಮ್ಗೆ ಅಲ್ಲಿ ಏನಾದ್ರೂ ಸರ್ಕಾರದಿಂದ ಫೆಸಿಲಿಟೀಸ್ ಕೊಡ್ತಿಲ್ವ, ಅಥವಾ ನಿಮ್ಮಲ್ಲಿ ಆಡಳಿತ ಮಂಡಳಿಯಿಂದ ನಿಮ್ಗಲ್ಲಿ ಅದನ್ನ ಫೆಸಿಲಿಟೀಸ್ ತಗೊಳ್ಳೋಷ್ಟು ನಿಮ್ಮಲ್ಲಿ ಸೌಕರ್ಯ ಇಲ್ವಾ, ಅದು ಕೂಡ ಗೊತ್ತಿಲ್ಲ ನಮ್ಗೆ. ಯಾಕೆ ಈ ತರ ನೀವು ಮಾಡ್ತಾ ಇದ್ರ ಅನ್ನೋ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಏನಾದ್ರೂ ಕೇಳಿದ್ರೆ ಮತ್ತೊಂದು ಮಗದೊಂದು ಸಬೂಬ್ ಕೊಟ್ಟು ಬಿಡೋದು, ನಮ್ಮಲ್ಲಿ ಹಂಗಿಲ್ಲ ಹಿಂಗಿಲ್ಲ, ಎಲ್ಲ ಸರಿ ಹೋಗ್ಬಿಡ್ತು, ಒಂದು 10 ನಿಮಿಷ ಹಂಗ ಆಗೋಯ್ತು ಅಂತ. ಹೌದು, ನಿಮಗೂ ಕೂಡ ಜವಾಬ್ದಾರಿ ಇರುತ್ತೆ, ಜವಾಬ್ದಾರಿ ಇಲ್ಲ ಅಂತ ನಾವು ಹೇಳ್ತಿಲ್ಲ. ನಿಮಗೂ ಕೂಡ ಅಲ್ಲಿ ಬಂದಿರುವಂತಹ ರೋಗಿಗಳನ್ನ ನೀವು ಟ್ರೀಟ್ ಮಾಡಬೇಕು, ನಿಮಗೂ ನಿಮ್ಮದೇ ಆದಂತಹ ಒತ್ತಡ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗಾದ್ರೆ, ಯಾರು ಹೊಣೆ ತಗೊಳ್ತೀರಿ ಹೆಚ್ಚು ಕಮ್ಮಿ ಆದ್ರೆ? ಕತ್ಲಿನಲ್ಲಿ ಯಾವ್ದೋ ಕೂಡ ಇಂಜೆಕ್ಷನ್ ಮತ್ತಿನ ಯಾವ್ದೋ ಕೊಟ್ರೆ ಹೌದು ಆಗಲ್ಲ, ಯಾಕಂದ್ರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಆಗಲ್ಲ, ನೀವು ಒಪ್ಕೊಳ್ಳಲ್ಲ, ಗೊತ್ತು ನನಗೆ. ಆಯ್ತು, ಒಂದು ಡೋಸ್ ಸ್ವಲ್ಪ ಜಾಸ್ತಿ ಆಯ್ತು, ಯಾರು ಹೊಣೆ ಆವಾಗ? ಈ ತರದೆಲ್ಲ ನಿರ್ಲಕ್ಷ್ಯಗಳನ್ನ ದಯಮಾಡಿ ಮೊದಲು ನಿಲ್ಲಿಸ್ಬೇಕು. ಅದು ಆಸ್ಪತ್ರೆ ಅನ್ನೋ ವಿಚಾರ ಬಂದಾಗ, ಮಳೆ ನೀರು ಬಂದಾಗ, ಮಳೆ ನೀರಲ್ಲೇ ನಿಂತ್ಕೊಳ್ಳುತ್ತೆ. ಕತ್ಲೆನಲ್ಲಿ ಹೋಗಿ ನೀವು ಆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತಂದಾಗ ನಿಜಕ್ಕೂ ಏನ್ ಮಾಡ್ಬೇಕು, ಏನ್ ಅನ್ಬೇಕು ಆಡಳಿತವರ್ಗಕ್ಕೆ, ಏನ್ ಅನ್ಬೇಕು? ಜನರೇಟರ್ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ಯಾರು ಇಲ್ಲ. ಹಲೋ 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 ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ DHO ಇಂದಿರಾ ಮೇಡಮ್ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ಮೇಡಮ್ ನಮಸ್ತೆ. ಎಸ್, ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ನಾವು ನಿಮ್ಮನ್ನ ಬ್ಲೇಮ್ ಮಾಡದಂತಲ್ಲ, ಈ ಪರಿಸ್ಥಿತಿ ಯಾರಿಗಾದ್ರೂ ಎದುರಾದಾಗ ಬಡವರು ಇರ್ತಾರೆ ಅಥವಾ ತುಂಬಾ ಕಷ್ಟದಲ್ಲಿರುವಂತವ್ರು ಯಾರೋ ಬರ್ತಾರೆ ಹಾಸ್ಪಿಟಲ್, ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ನಿಮ್ಮನ್ನೇ ನಂಬ್ಕೊಂಡು ಬರ್ತಾರೆ. ಕನಿಷ್ಠ ಪಕ್ಷ ಒಂದು ಸಣ್ಣ ಮೂಲಭೂತ ಸೌಕರ್ಯಗಳನ್ನಾದ್ರೂ ಕೂಡ ಒದಗಿಸ್ಕೊಡ್ಬೇಕಾಗುತ್ತೆ. ನಾವು ಕಳೆದ ಬಾರಿ ಒಂದು ಹಾಸ್ಪಿಟಲ್ ಕೇಳಿದಾಗ್ಲೂ ಹಿಂಗೆ ಆಯ್ತು, 10 ನಿಮಿಷಕ್ಕೆ ಸರಿ ಹೋಗ್ಬಿಡ್ತು, ಒಂದು ಸ್ವಿಚ್ ಪ್ರಾಬ್ಲಮ್ ಆಗಿತ್ತು ಅಂತ ಏನೋ ಒಂದು ಸಬೂಬ್ ಕೊಟ್ರಿ, ಫೈನ್. ಬಟ್ ಕಣ್ಣು ಮುಂದೆನೆ ಕಾಣಿಸಿ ನೋಡಿ, ನೀರು ನಿಂತ್ಕೊಂಡಿದೆ ಆಸ್ಪತ್ರೆ, ಕರೆಂಟ್ ಇಲ್ಲ, ಜನರೇಟರ್ ಇದೆ, ಉಪಯೋಗ ಆನ್ ಮಾಡೋರು ಯಾರು ಇಲ್ಲ.
ಇದು ಸಾರ್ವಜನಿಕರು ಸಹಜವಾಗಿ ಬೇಜಾರಾಗುತ್ತೆ. ಒಂದು ರೀತಿಯಾಗಿ ಈ ಡಾಕ್ಟರ್ಸ್ ಅಂತಂದ್ರೆ ವೈದ್ಯರು ಅಂತಂದ್ರೆ ವೈದ್ಯೋ ನಾರಾಯಣ ಹರಿ ಅಂತಾರಲ್ಲ, ದೇವರಿಗೆ ಸಮಾನವಾಗಿ ನಿಮ್ಮನ್ನು ನೋಡ್ತಾರೆ. ನಿಮ್ಮ ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಕೈಲಾಗಿದ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ಈ ತರ ಸಮಸ್ಯೆ ಇದೆ, ಫೈನ್, ಗೊತ್ತಿಲ್ಲ, ಗೊತ್ತಾಯ್ತಲ್ವಾ, ಸರಿ ಮಾಡ್ಕೊಳ್ಬೇಕಾಗುತ್ತೆ. ನಾಳೆ ದಿನ ಇದರಿಂದ ಮತ್ತೊಂದೇನೋ ಆದ್ರೆ ಯಾರು ಹೊಣೆ? ಸುತ್ತ ನೀರು ನಿಂತ್ಕೊಂಡಿರುತ್ತೆ ನಿಮ್ಮ ಒಂದು ಹಾಸ್ಪಿಟಲ್ ಕಾಂಪೌಂಡ್ ಸುತ್ತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟಾಚಲಪತಿ, ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಏನಾಗದ್ರೆ ಈ ಆಡಳಿತ ವರ್ಗದ ನಿರ್ಲಕ್ಷ್ಯನ, ಅಥವಾ ಇಲ್ಲಿಗೆ ಏನಾದರೂ ಅನುದಾನಗಳೇ ಸಿಗಲ್ವಾ, ಅಥವಾ ಇಲ್ಲಿ ಇದನ್ನ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಇವ್ರ ಹತ್ರ ಅಷ್ಟು ಶಕ್ತತೆ ಇಲ್ವಾ? ಹಾಗಾದ್ರೆ ಖಂಡಿತ ಏನ್ ಹೇಳ್ಬೇಕಂತದಿಲ್ಲ, ಅಧಿಕಾರಿಗಳೇ, ಆಡಳಿತಾಧಿಕಾರಿಗಳೇ ಇಲ್ಲಿ ಬೇಜವಾಬ್ದಾರಿ ಅಂತಕ್ಕಂಥದ್ದು ಹೇಳ್ಬಹುದು. ಇನ್ನು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದ್ರು ಸಹ ಇಲ್ಲಿ ಏನೋ ಬೇಜವಾಬ್ದಾರಿತನ, ಏನೋ ಇದು ಖಾಸಗಿ ಆಸ್ಪತ್ರೆಗಳಿರ್ತಕ್ಕಂತ ಈ ಒಂದು ಇಂಪಾರ್ಟೆನ್ಸ್ ಅಲ್ವೇ ಸರ್ಕಾರಿ ಆಸ್ಪತ್ರೆ ಅಂತ ಸರ್ಕಾರದಿಂದ ಬರ್ತಕ್ಕಂಥದ್ದು, ಏನು ಮಾಡಬಹುದು ಬಿಡಬಹುದು ಯಾರು ನಮ್ಗೆ ಕೇಳೋರಿಲ್ಲ ಮಾಡೋರಿಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಯಶ್, ಖಂಡಿತ ಇಲ್ಲಿ. ಮತ್ತೇನ್ ರಾತ್ರಿ ನಿನ್ನೆ ಬೆಳಗಿನ ಜಾವದಿಂದನೂ ಕರೆಂಟ್ ಚಿಂತಾಮಣಿ ತಾಲೂಕಿನಾದ್ಯಂತ ಕರೆಂಟ್ ಇರ್ಲಿಲ್ಲ. ಸಂಜೆ 6 ಗಂಟೆ ಸಮಯದಲ್ಲಿ ಒಂದ್ 2 ಸರ್ತಿ ಬಂದೋಯ್ತು. ನಾವೊಂದು ಯಾವುದೋ ವಿಚಾರದಲ್ಲಿ ಹಾಸ್ಪಿಟಲ್ ಹತ್ರ ತೆರಳಿದಂತ ಸಂದರ್ಭದಲ್ಲಿ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕನು ಯಾವುದೇ ರೀತಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿರ್ತಕ್ಕಂಥ ಸಂದರ್ಭಗಳು ಕಂಡು ಬಂದಿದ್ದಾವೆ. ಆದ್ರೂ ಯಾವುದೇ ಆಡಳಿತಾಧಿಕಾರಿ ಅಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್, ಆಡಳಿತ ವೈದ್ಯಾಧಿಕಾರಿ ಸುದ್ದೋಷಿದ್ರೆ ಅವರು ಸ್ಕ್ಯಾನಿಂಗ್ ಡಾಕ್ಟರ್ ಆಗಿರ್ತಾರೆ ಅಲ್ಲಿ, ಆ ಸ್ಕ್ಯಾನಿಂಗ್ ಡಾಕ್ಟರ್ ರೂಮ್ ಅಲ್ಲಿ ಕುತ್ಕೊಂಡು ರಾತ್ರಿ 8 ಗಂಟೆವರೆಗೂ ಅಲ್ಲೇ ಇದ್ರು ಸಮೇತ ಅವರು ಕೂಡ ಜನರಂತೆ ಓಡಿಸ್ತಿದ್ದಾರೆ. ಓಕೆ, ಅಲ್ಲ ಈಗ ಎಷ್ಟು ದಿನದಿಂದ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ಲಿ? ಖಂಡಿತ ಅದರ ಬಗ್ಗೆ ಏನು ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಏನು ಸಮಸ್ಯೆಗಳು ಸುಮಾರು ದಿನದಿಂದ ಕಂಡು ಬರ್ತಾ ಇದೆ. ಸುಮಾರು ಸತಿ ನಾವು ಸುದ್ದಿಗಳನ್ನು ಮಾಡಿದ್ದೀವಿ, ಅದ್ರ ಸರಿಪಡಿಸ್ಕೊಂತ ಇದಾರೆ ಹೊರತುನು ಏನು. ಈಗ ಅಲ್ಲಿನ ಆಡಳಿತ 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 ಮಂಡಳಿ ಏನಿದೆ, ಅಥವಾ DHO ಆಗಿರ್ಬೋದು, ಇವ್ರಿಗೆ ಏನಾದ್ರು ವಿಷಯ ಗೊತ್ತಾ? ಖಂಡಿತ ಇದೆ, DHO ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಯಾಕಂದ್ರೆ ಮೊದಲನೇದಾಗಿ ಎಕ್ಸ್ಕ್ಲೂಸಿವ್ ನಮ್ಮ ಅಮ್ಮ ಟಿವಿಯಲ್ಲಿ ಒಂದು ಪ್ರಸಾರವಾಗ್ತಕ್ಕಂಥದ್ದು ಈಗ ಅಂದ್ರೆ ಇದ್ರ ಹಿಂದೆ ಕ್ಯಾಂಟೀನ್ ಬಗ್ಗೆ ಮಾಡಿದಾಗ ಅದನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಮಿನಿಸ್ಟರ್ ಸಮೇತ ಹೋಗಿತ್ತು, ಮತ್ತೆ DHO ಸಮೇತ ಹೋಗಿತ್ತು, ಅದನ್ನ ಸರಿಪಡಿಸ್ಕೊಂಡಿದ್ದಾರೆ. ಈಗ ರಾತ್ರಿ ಏನು 1/2 ಗಂಟೆ ಒಂದವರ್ ಆದ್ರೂ ಸಮೇತ ಕರೆಂಟ್ ಇರ್ಲಿಲ್ಲ. ಅದೇನು ಕತ್ಲು ಏನು ಫಾರೆಸ್ಟ್ ಅರಣ್ಯ ಇಲ್ಲ, ಅರಣ್ಯದಲ್ಲಿ ಓಡಾಡೋದು ವಾಸ ಮಾಡ್ತಕ್ಕಂಥ ಜನ ಆತರ ಕಂಡು ಬಂದಿತ್ತು. ಯಾವುದೇ ರೀತಿ ಲೈಟ್ ಇಲ್ಲ, ಮತ್ತೆ ಅಲ್ಲಿ ಏನು ಟ್ರೀಟ್ಮೆಂಟ್ ನಿಲ್ಸು ಅದೇನು ನಿಲ್ಸಿದ್ರೆ ಅವ್ರ ಕತ್ಲೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಯಶ್, ಖಂಡಿತ. ಮತ್ತೆ ಅಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಏನಿದೆ ಅದ್ರ ಪಕ್ಕದಲ್ಲಿ ಸುಮಾರು ಏನು ಇವತ್ತಿಂದ ಅಂತಲ್ಲ ಸುಮಾರು ದಿವಸಗಳಿಂದ ಅದು ಆಳು ಗುಂಡಿ ತರ ಬಿದ್ದಿದೆ. ಅಲ್ಲಿ ಮಳೆ ಬಂತಂದ್ರೆ ಆ ಗುಂಡಿ ತುಂಬಾ ನೀರು ನಿಂತಿರುತ್ತೆ, ಅದನ್ನ ಇದುವರೆಗೂ ಸರಿಪಡಿಸ್ಕೊಂಡಿಲ್ಲ. ಒಂದ್ ಕೆಲಸ ಮಾಡಿ ಇವಾಗ ಏನಂತಂದ್ರೆ ಈ ವಿಚಾರ ಏನಿದೆ, ಈ ಸುದ್ದಿ ಏನಿದೆ, ತಗೊಂಡು ಹೋಗಿ ಇದನ್ನ ನೇರವಾಗಿ ನೀವು ಅಲ್ಲಿನ DHO ಯಾರಿದ್ದಾರೆ ಅವ್ರಿಗೆ ಇದನ್ನ ತೋರಿಸುವಂತ ಪ್ರಯತ್ನ ಮಾಡಿ. ಈ ರೀತಿಯ ಸಮಸ್ಯೆ ಇದೆ, ಇದು ಮುಂದಿನ ದಿನಗಳಲ್ಲಿ ರಿಪೀಟ್ ಆಗಬಾರ್ದು. ಎಸ್, ಧನ್ಯವಾದ ಮಾತನಾಡಿದಕ್ಕೆ ವೆಂಕಟಾಚಲಪತಿ. ನೋಡಿ, ಇದು ಎಲ್ಲ ನೆಗ್ಲಿಜೆನ್ಸಿ ಅಷ್ಟೇ, ಇವೆಲ್ಲ ಬೇರೆ ಏನು ಇಲ್ಲ, ನೆಗ್ಲಿಜೆನ್ಸಿ ಅಷ್ಟೇ. ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಯಾವುದೋ ದೊಡ್ಡ ವಿಷಯ ಇಲ್ಲ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು, ಸರ್ಕಾರಿ ಕೆಲಸ ಅಂತ ಬಂದಾಗ ನೀವು ಬಹಳ ನಿರ್ಲಕ್ಷ್ಯಗಳನ್ನ ತೋರಿಸ್ತೀರಾ. ಅದರಲ್ಲೂ ಎಲ್ಲಾದ್ರೂ ನಿರ್ಲಕ್ಷ್ಯಗಳನ್ನ ತೋರಿಸಿ ಒಂದೆರಡು ದಿನ ಕಾಯಬಹುದು, ಅಥವಾ ಒಂದು ದಿನ ಲೇಟ್ ಆಗಿ ಮಾಡ್ಕೊಳ್ಬಹುದು. ಆದ್ರೆ ಆಸ್ಪತ್ರೆನ ವಿಚಾರ ಬಂದಾಗ ದಯಮಾಡಿ 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 ಮುಂಜಾಗ್ರತಾ ಕ್ರಮಗಳನ್ನ ಕೈಕೊಳ್ಳಿ. ಇದು ಅಮೋಕ್ ಟಿವಿಯಿಂದ ಕಳಕಳಿಯ ಮನವಿ, ದಯವಿಟ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ನೀವು.